ಹೇ ವೆಲ್ಕಮ್ ಟು ವೇದಾಂತ ಪಾಠಶಾಲೆ ನಮ್ಮ ಟೆಲಿಗ್ರಾಂ ಗ್ರೂಪ್ ಅನ್ನ ನೀವು ಜಾಯಿನ್ ಆಗಿಲ್ಲ ಅಂತ ಇದರಲ್ಲಿ ಈಗ್ಲೇ ಜಾಯಿನ್ ಆಗಿ ನಾನು ನಿಮ್ಗೆ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ನಾನು ಪಿ ಎಸ್ಐ ಹಾಗೂ ಕೆಎಸ್ ಪರೀಕ್ಷೆಗಳಿಗೆ ಉಪಯೋಗ ಆಗುವಂತ ಮಾಹಿತಿಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ನಮ್ಮ ವೇದಾಂತ ಪಾಠಶಾಲೆಯ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನಾನ್ ನಿಮ್ಗೆ ಅದರಲ್ಲಿ ಕೊಡ್ತಾ ಇರುವಂತಹ ಫ್ರೀ ಕರೆಂಟ್ ಅಫೇರ್ಸ್ ಹಾಗೂ ಸ್ಟಾಟಿಕ್ ಜಿ ಕೆ ಮಾಕ್ ಟೆಸ್ಟ್ ಅನ್ನು ತಗೊಂಡು ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ಕೊಳ್ಳಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇವತ್ತು ನಾನು ನಿಮ್ ಜೊತೆ ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದ ಹಾಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನಾನು ಇದನ್ನ ದ ಹಿಂದೂ ನ್ಯೂಸ್ ಪೇಪರ್ ನ ಮೇನ್ ಶೀಟ್ ಅಲ್ಲಿ ಇದ್ದಂತಹ ಒಂದು ವಿಷಯವನ್ನ ತಗೊಂಡ್ ಬಂದಿದ್ದೀನಿ ಓಕೆ ಹೀಗಿದೆ ಓದೋಣ ರೇನ್ಸ್ ಕಂಟಿನ್ಯೂಡ್ ಇನ್ ಸೆವರಲ್ ಪಾರ್ಟ್ಸ್ ಆಫ್ ಕರ್ನಾಟಕ ಇನ್ಕ್ಲೂಡಿಂಗ್ ಬೆಂಗಳೂರು

ಅಂತ ಹೇಳಿದ್ದಾರೆ ಇದನ್ನ ಮಳೆ ಅಂತ ತಗೊಳ್ಳೋಣ ಕಂಟಿನ್ಯೂಡ್ ಅಂದ್ರೆ ಕ್ರಿಯೆ ಏನಾಗಿದೆ ನಡೀತಾ ಇದೆ ಅದನ್ನ ಹೀಗೆ ತಗೊಳ್ತಾ ಇದ್ದೀನಿ ಮುಂದುವರಿದಿದೆ ಎಲ್ಲಿ ಇನ್ ಸೆವೆರಲ್ ಪಾರ್ಟ್ಸ್ ಸೆವೆರಲ್ ಹಲವಾರು ಪಾರ್ಟ್ಸ್ ಅಂತ ಹೇಳಿದ್ದಾರೆ ಭಾಗಗಳು ಆದ್ರೆ ಇನ್ನ ಬಳಕೆ ಆಗಿರೋದ್ರಿಂದ ಭಾಗಗಳಲ್ಲಿ ಹೀಗೆ ತಗೊಳ್ಬಹುದು ಎಲ್ಲಿ ಆಫ್ ಕರ್ನಾಟಕ ಕರ್ನಾಟಕ ಹೀಗೆ ತಗೊಳ್ತೀವಿ ಯಾವುದೇ ಬದಲಾವಣೆ ಅನ್ನೋದು ಇಲ್ಲಿ ಬರೋದಿಲ್ಲ ಆಫ್ ನ ಬಳಕೆ ಮಾಡಿರೋದ್ರಿಂದ ದ ಹೀಗೆ ತಗೊಳ್ತಾ ಇದ್ದೀನಿ ಕಾಮ ಇದೆ ತಗೊಳ್ಳೋಣ ಇನ್ಕ್ಲೂಡಿಂಗ್ ಸೇರಿದಂತೆ ಅಥವಾ ಇದರೊಂದಿಗೆ ಎರಡರಲ್ಲಿ ಯಾವ್ದಾದ್ರು ತಗೊಳ್ಬಹುದು ಬೆಂಗಳೂರು ಯಾವ ಬದಲಾವಣೆಯೂ ಇಲ್ಲ ಇದನ್ನ ಹೀಗೆ ತಗೊಳ್ತೀವಿ ದೋ ಅಂದ್ರೆ ಅದರು ಅಂತ ಹೇಳ್ತೀವಿ ಇಟ್ಸ್ ಅಂತ ಹೇಳಿದ್ದಾರೆ ಅದರ ಇಂಟೆನ್ಸಿಟಿ ತೀವ್ರತೆ ಅಂತ ಹೇಳಬಹುದು ಸಬ್ಸಿಡೆಡ್ ಅಂತ ಹೇಳಿದ್ದಾರೆ ಸಬ್ಸಿಡೆಡ್ ಅಂದ್ರೆ ಕಡಿಮೆ ಆಗೋದು ಅಥವಾ ಇಳಿಕೆ ಕಾಣೋದು ಅಂತ ಹೇಳ್ತೀವಲ್ಲ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಕಡಿಮೆಯಾಗಿದೆ ಹೀಗೆ ತಗೊಂಡಿದ್ದೀನಿ ಎಲ್ಲಿ ಕಡಿಮೆ ಆಗಿದೆ ಇನ್ ಮೋಸ್ಟ್ ಪಾರ್ಟ್ಸ್ ಅಂತ ಹೇಳಿದ್ದಾರೆ ಮೋಸ್ಟ್ ಅಂತಂದ್ರೆ ಹಲವು ಅಂತ ತಗೊಳ್ಬಹುದು ಪಾರ್ಟ್ಸ್ ಭಾಗಗಳು ಆದ್ರೆ ಇನ್ನ ಬಳಕೆ ಆಗಿರೋದ್ರಿಂದ ಇದನ್ನು ಕೂಡ ಭಾಗಗಳಲ್ಲಿ ಹೀಗೆ ತಗೊಳ್ಬೇಕು ಸೊ ಇಲ್ಲಿ ಈಗ ಒಕ್ಯಾಬಲರಿನ ನಾವು ಬರ್ದಿದೀವಿ ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದೀವಿ ನಾವಿಲ್ಲಿ ಅಂತ ಇಲ್ಲಿ ನಾವು ಮಳೆ ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದೇನಾಗಿದೆ ಅಂತಂದ್ರೆ ಹಲವಾರು ಭಾಗಗಳಲ್ಲಿ ಮುಂದುವರೆದಿದೆ ಓಕೆ ಯಾವ ಪ್ರದೇಶದಲ್ಲಿ ಅಂತ ಹೇಳಲಾಗ್ತಿದೆ ನಮ್ಮ ಕರ್ನಾಟಕದಲ್ಲಿ ಸೊ ಕರ್ನಾಟಕದಲ್ಲಿಲ್ಲೆಲ್ಲಿ ಅದರಲ್ಲಿ ಬೆಂಗಳೂರು ಕೂಡ ಸೇರ್ಕೊಂಡಿದೆ ಹಾಗೆ ಅದರ ತೀವ್ರತೆ ಕಡಿಮೆ ಕೂಡ ಹಲವು ಭಾಗಗಳಲ್ಲಾಗಿದೆ ಕೆಲವು ಕಡೆ ಮಳೆ ಹೆಚ್ಚಾಗಿ ಸುರಿತಾ ಇದ್ರೆ ಕೆಲವು ಕಡೆ ಅದರ ತೀವ್ರತೆ ಕಡಿಮೆ ಆಗಿದೆ ಹೀಗೆ ಆನ್ ದ ಹೋಲ್ ಇದರ ಸಾರಾಂಶವನ್ನ ಹೇಳ್ಬಹುದು ಇಲ್ಲಿ ನೋಡಿ ನಾನು ಇದನ್ನ ಎರಡು ಭಾಗಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಲ್ಲಿಂದ ಇಲ್ಲಿಯವರೆಗೂ ಇದನ್ನ ಇಲ್ಲಿಂದ ಇಲ್ಲಿಯವರೆಗೂ ಕೊನೆಯವರೆಗೂ ಈ ರೀತಿಯಲ್ಲೇ ಬರೆಯೋಣ ಸೊ ಫಸ್ಟ್ ಇದನ್ ಬರೆಯೋಣ ಮಳೆ ಏನಾಗಿದೆ ಮುಂದುವರೆದಿದೆ ಎಲ್ಲಿ ಹಲವಾರು ಭಾಗಗಳಲ್ಲಿ ಆ ಹಲವಾರು ಭಾಗ ಯಾವಕ್ಕೆ ಸಂಬಂಧಿಸಿದೆ ಕರ್ನಾಟಕಕ್ಕೆ ಹೇಗ್ ಬರೆಯೋದು ಗಮನ ಇಟ್ಟು ನೋಡ್ಕೊಳ್ಳಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಏನಾಗಿದೆ ಮಳೆ ಮುಂದುವರಿದಿದೆ ಕಮ ಮುಂದಕ್ಕೆ ಹೋಗೋಣ ಅದಾದ್ಮೇಲೆ ಏನಂತ ಹೇಳ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಬೆಂಗಳೂರು ಸೊ ಬೆಂಗಳೂರು ಕೂಡ ಇದರಲ್ಲಿ ಸೇರಿದೆ ಇದನ್ನ ನೋಡೋಣ ಇಲ್ಲಿ ಬರದ್ರೆ ಸರಿಯಾಗಿ ಅಂತ ಮುಂದುವರೆದಿದೆ ಬೆಂಗಳೂರು ಸೇರಿದಂತೆ ಅಂತ ತಗೊಳ್ಳೋಣ ಕಮ ಮುಂದಕ್ಕೆ ಏನ್ ಹೇಳಿದ್ದಾರೆ ಆದರೂ ಅದರ ತೀವ್ರತೆ ಹಲವು ಭಾಗಗಳಲ್ಲಿ ಕಡಿಮೆಯಾಗಿದೆ ಇಲ್ಲಿ ಈ ಬೆಂಗಳೂರು ಸೇರಿದಂತೆ ಓಕೆ ಬಟ್ ಇದನ್ನ ಇಲ್ಲಿ ತಗೊಂಡ್ರೆ ಇನ್ನ ಬೆಟರ್ ಇರುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ ನೋಡಿ ಹೀಗಿದೆ ರೇನ್ಸ್ ಕಂಟಿನ್ಯೂಡ್ ಇನ್ ಸೆವರಲ್ ಪಾರ್ಟ್ಸ್ ಆಫ್ ಕರ್ನಾಟಕ ಇನ್ಕ್ಲೂಡಿಂಗ್ ಬೆಂಗಳೂರು ಹೀಗಿರೋದು ಬೆಂಗಳೂರು ಕೂಡ ಸೇರಿದಂತೆ ಕರ್ನಾಟಕದ ಹಲವೆಡೆ ಮಳೆ ಹೆಚ್ಚಾಗಿದೆ ಹಾಗಿದ್ದಾಗ ಮೊದಲಿಗೆ ನಾವು ಇದನ್ನ ಬರಿಬೇಕು ಹಾಗಾಗಿ ಇದನ್ನ ಇಲ್ಲಿ ತಗೊಳೋದು ಸರಿಯಾಗಿ ಕಾಣಲ್ಲ ಗೊತ್ತಾಯ್ತಾ ಯಾಕೆ ಇದನ್ನ ಇಲ್ಲಿ ತಗೊಳ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಬೇಕಾಗಿತ್ತು ಹಾಗಾಗಿ ಅದನ್ನ ನಂತರದಲ್ಲಿ ಬರದೆ ಈಗ ಬರಿತಾ ಇದೀನಿ ನೋಡಿ ಬೆಂಗಳೂರು ಸೇರಿದಂತೆ ಅಂತ ಹೇಳಿ ಕಮ ಮುಂದಕ್ಕೆ ಹೋಗ್ಬೇಕು ಹಾಗಿದ್ದಾಗ ಏನಾಯ್ತು ಇಲ್ಲಿ ವಾಕ್ಯ ಇಲ್ಲಿಂದ ಇಲ್ಲಿಯವರೆಗೂ ಆಯ್ತು ಈಗ ಇದನ್ನ ಬರಿಬೇಕು ನಿಮ್ಮ ಎಕ್ಸಾಮ್ ಅಲ್ಲಿ ನಾನ್ ನಿಮ್ಗೆ ಈ ಮುಂಚೆ ತಿಳಿಸಿದ್ದೆ ಪಂಕ್ಚುಯೇಷನ್ ಗೆ ನೀವು ಡಿವೈಡ್ ಮಾಡ್ಕೋಬೇಕು ಅಂತ ಈ ರೀತಿ ಎರಡು ಪಂಕ್ಚುಯೇಷನ್ ಇದ್ದಾಗ ನಿಮ್ಮಿಂದ ಆಗುವಂತ ತಪ್ಪನ್ನ ನಾನು ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ ಇದೇ ಮಿಸ್ಟೇಕ್ ಬಹಳಷ್ಟು ಜನ ಮಾಡ್ತೀರಾ ಇಂಗ್ಲಿಷ್ ನಲ್ಲಿ ಕೊಟ್ಟಂತ ಪ್ಯಾರಾಗ್ರಾಫ್ ಅಥವಾ ವಾಕ್ಯ ಏನೇ ಇರಬಹುದು ಅನಲೈಸ್ ಮಾಡಿ ಅದರ ಬೇಸಿಸ್ ನ ಮೇಲೆ ವಾಕ್ಯವನ್ನ ರಚಿಸಬೇಕು ಐ ಹೋಪ್ ನೀವು ಮಾಡುವಂತ ತಪ್ಪು ಏನು ಹಾಗೂ ಅದನ್ನ ಮಾಡಬಾರದು ಮಾಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಇಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಮುಂದಕ್ಕೆ ಹೋಗೋಣ ಏನ್ ಹೇಳಿದರೆ ಈ ಹಿಂದಿನ ವಾಕ್ಯದಲ್ಲಿ ಅಂದ್ರೆ ಇಲ್ಲೇ ಮೇಲ್ಗಡೆ ಏನ್ ನೋಡಿದ್ವಿ ತುಂಬಾ ಮಳೆ ಆಗ್ತಿದೆ ಅಂತ ನೋಡಿದ್ವಿ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ ಆದ್ರೂ ಕೆಲವು ಕಡೆ ಇದರ ಒಂದು ತೀವ್ರತೆ ಕಡಿಮೆ ಇದೆ ಬರೆಯೋಣ ಆದರೂ ಅದರ ಅಂದ್ರೆ ಮಳೆಯ ತೀವ್ರತೆ ಏನಾಗಿದೆ ಹಲವು ಭಾಗಗಳಲ್ಲಿ ಕಡಿಮೆಯಾಗಿದೆ ಫುಲ್ ಸ್ಟಾಪ್ ಹೀಗೆ ವಾಕ್ಯವನ್ನ ರಚಿಸಬೇಕು ಇಸ್ ದಿಸ್ ಕ್ಲಿಯರ್ Okay? ನೀವೇನಾದರೂ ಪಿಎಸ್ಐ ಬಿಗಿನರ್ ಇದ್ದೀರಾ ಹಾಗೂ ನಿಮಗೆ ಟ್ರಾನ್ಸ್ಲೇಷನ್ ಪ್ರಿಸಿ ರೈಟಿಂಗ್ ಎಸ್ಸೆ ಇದರ ಬಗ್ಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ ಇನ್ನಷ್ಟು ಕಲ್ತ್ಕೋಬೇಕು ಡೌಟ್ಸ್ ಇದೆ ಅಂತ ಇದ್ದಲ್ಲಿ ಇಲ್ಲಿ ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಪಿಎಸ್ಐ ಪೇಪರ್ ಒನ್ಗೆ ಸಂಬಂಧಿಸಿದ ಹಾಗೆ ಬೇಸಿಕ್ ಇಂದ ಈ ಮೂರು ಕಾನ್ಸೆಪ್ಟ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ದ ಹಿಂದೂ ಎಡಿಟೋರಿಯಲ್ ಹಾಗೂ ಪ್ರಜಾವಾಣಿ ಸಂಪಾದಕೀಯದಲ್ಲಿ ಬರುವಂತಹ ವಿಷಯಗಳನ್ನು ತಗೊಂಡು ಇಲ್ಲಿ ನಾನು ನಿಮ್ಮ ಜೊತೆ ಚರ್ಚೆಯನ್ನ ಮಾಡ್ತೀನಿ ಕ್ಲಾಸಸ್ ನಲ್ಲಿ ಎರಡು ಲ್ಯಾಂಗ್ವೇಜ್ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೆನೇಷನ್ನ ನಿಮಗೆ ಕೊಟ್ಟು ಎರಡು ಲ್ಯಾಂಗ್ವೇಜಲ್ಲಿ ನ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಎರಡನೇ ವಾಕ್ಯ ಹೀಗಿದೆ ಅಂತ ಕೊಟ್ಟಿದ್ದಾರೆ ಮಳೆ ಅಂತ ತಗೊಳ್ಳೋಣ ಸಬ್ಸಿಡೇಡ್ ಅಂತ ಅಂದ್ರೆ ಕಡಿಮೆ ಆಗಿದೆ ಇಳಿಕೆಯಾಗಿದೆ ಹಿಂದಿನ ವಾಕ್ಯದಲ್ಲಿ ಬರದ್ವಿ ಅಲ್ವಾ ಅದನ್ನೇ ನಾನಿಲ್ಲಿ ಬರಿತಾ ಇದ್ದೀನಿ ಈಗ ಮುಂದಕ್ಕೆ ನೋಡೋಣ ಏನಿದೆ ಅಕ್ರಾಸ್ ನಾರ್ತ್ ಕರ್ನಾಟಕ ನಾರ್ತ್ ಉತ್ತರ ಕರ್ನಾಟಕ ಹೀಗೆ ತಗೊಳ್ತೀವಿ ಅಂದ್ರೆ ಉತ್ತರ ಕರ್ನಾಟಕ ಅಂತ ಅಕ್ರೋಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅಕ್ರಾಸ್ ದ ವರ್ಲ್ಡ್ ಹೇಗ್ ಬರಿತೀವಿ ಪ್ರಪಂಚದಾದ್ಯಂತ ಅಂತ ಅದೇ ರೀತಿಯಲ್ಲಿ ಇದನ್ನು ಕೂಡ ಹಾಗೆ ತಗೊಳ್ತೀವಿ ಆದ್ರೆ ಈಗ ಇಲ್ಲಿ ಅದನ್ನ ಬರೆಯೋದು ಬೇಡ ಯಾಕೆ ಅಂತಂದ್ರೆ ಕಂಟಿನ್ಯೂಯೇಷನ್ ಇದೆ ಮತ್ತೊಂದು ಸ್ಥಳದ ಅಥವಾ ಮತ್ತೊಂದು ಜಾಗದ ಹೆಸರನ್ನು ಕೊಟ್ಟಿದ್ದಾರೆ ಮತ್ತೊಂದು ರಾಜ್ಯದ ಹೆಸರನ್ನು ಕೊಟ್ಟಿದ್ದಾರೆ ಯಾವುದದು ಮಹಾರಾಷ್ಟ್ರ ಹಾಗಾಗಿ ಈ ಅಕ್ರಾಸ್ ಅನ್ನೋದು ಎಲ್ಲಿಗೆ ಬರುತ್ತೆ ಮಹಾರಾಷ್ಟ್ರದಾದ್ಯಂತ ಹೀಗೆ ಬರುತ್ತೆ ಅದು ವಾಕ್ಯದಲ್ಲಿ ಆಮೇಲೆ ನೋಡೋಣ ಆನ್ ಸಂಡೇ ದಿನ ಕೊಟ್ಟಿದ್ದಾರೆ ನಿಮ್ಗೆ ಇದನ್ನ ನಾನು ಹೀಗೆ ತಗೊಳ್ತೀನಿ ಭಾನುವಾರದಂದು ಓಕೆ ಆನ್ ಅಂತ ಕೊಟ್ಟಿದ್ದಾರಲ್ಲ ಅದಕ್ಕೆ ದಟ್ ಲೆಡ್ ಟು ಅ ರಿಡಕ್ಷನ್ ಅಂತ ಕೊಟ್ಟಿದ್ದಾರೆ ರಿಡಕ್ಷನ್ ಅಂದ್ರೆ ಅಗೇನ್ ಕಡಿಮೆ ಆಗೋದು ಅಥವಾ ಅದರ ಇಳಿಕೆ ಆಗೋದು ಅಂತ ಹೇಳಬಹುದು ಇದನ್ನ ನಾನೇನಂತ ತಗೊಳ್ತಾ ಇದ್ದೀನಿ ಕಡಿಮೆ ಅಂತ ತಗೊಳ್ತಾ ಇದ್ದೀನಿ ಲೆಡ್ ಅನ್ನ ಲೆಡ್ ಅಂತ ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಮುಂದುವರಿಸೋದು ಅಥವಾ ಮಾಡೋದು ಅಂತ ಸೊ ಹಾಗಾಗಿ ಇದು ಪಾಸ್ಟ್ ಟೆನ್ಸ್ ಅಲ್ಲಿದೆ ಇದನ್ನ ನಾನು ಮಾಡಿತು ಹೀಗೆ ತಗೊಳ್ತಾ ಇದ್ದೀನಿ ಏನನಾ ಒಂದೇ ಪದ ಇದು ಓಕೆನಾ ಒಂದೇ ಪದ ಇನ್ಫ್ಲೋ ಹೀಗಂದ್ರೆ ಒಳಹರಿವು ಅಂತ ಹೇಳ್ತೀವಿ ತಗೊಳ್ಳೋಣ ಯಾವುದರಲ್ಲಿ ಇನ್ ಟು ದ ಕೃಷ್ಣ ಅಂಡ್ ಅದರ್ ರಿವರ್ಸ್ ಇನ್ ಟು ದ ಕೃಷ್ಣ ಅಂತ ಕೊಟ್ಟಿದ್ದಾರೆ ಕೃಷ್ಣ ಹೀಗೆ ತಗೊಳ್ಳೋಣ ಅದರ ಅದರ್ ಇತರ ರಿವರ್ಸ್ ಅಂತ ಕೊಟ್ಟಿದ್ದಾರೆ ನದಿಗಳು ಅಂತ ತಗೊಳ್ಬಹುದು ಸೊ ಇಲ್ಲಿಗೆ ಓಕೆಬ್ಲರಿ ಕಂಪ್ಲೀಟ್ ಆಗಿದೆ ಈಗ ಇಲ್ಲಿ ಬಿಟ್ಟಿರುವಂತಹ ಗಳ ಬಳಕೆ ಹೇಗ್ ಮಾಡೋದು ಅಂತ ನಾನ್ ನಿಮ್ಗೆ ವಾಕ್ಯದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಾವು ಮಾತಾಡ್ತಾ ಇರೋದು ರೀನ್ಸ್ ಸಬ್ಸಿಡೆ ಅಕ್ರಾಸ್ ದ ನಾರ್ತ್ ಅಂದ್ರೆ ಎಲ್ಲೆಲ್ಲಿ ಕಡಿಮೆ ಆಗಿದೆ ನಾರ್ತ್ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಾದ್ಯಂತ ಮಳೆ ಕಡಿಮೆ ಆಗಿದೆ ಭಾನುವಾರದಂದು ಅದಾದ್ಮೇಲೆ ಈ ಒಂದು ಕಡಿಮೆ ಆಗಿರೋದು ಯಾವ ಒಂದು ನೆಕ್ಸ್ಟ್ ಆಕ್ಷನ್ ಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಕಡಿಮೆ ಆಗಿರೋದಕ್ಕೆ ಕೃಷ್ಣ ಮತ್ತೆ ಬೇರೆ ನದಿಗಳ ಒಳಹರಿವೇನಿದೆ ಅದು ಕಡಿಮೆ ಆಗಿದೆ ಫೋರ್ಸ್ ಮಳೆ ಕಡಿಮೆ ಆಗಿದೆ ಅಂತ ಅಂದಾಗ ಇದು ಕಾಮನ್ ಆಗತ್ತೆ ಅಲ್ವಾ ಅದನ್ ಹೇಳಿರೋದು ಸೊ ಹಾಗಾಗಿ ನಾವೇನ್ ಮಾಡೋಣ ಅಂದ್ರೆ ಮೊದಲಿಗೆ ಈ ಭಾಗವನ್ನ ಬರೆಯೋಣ ಮಳೆ ಎಲ್ಲೆಲ್ಲಿ ಕಡಿಮೆ ಆಗಿದೆ ಯಾವತ್ತಾಗಿದೆ ಅದಾದ್ಮೇಲೆ ಹಂಗ್ ಕಡಿಮೆ ಆಗಿದ್ದಕ್ಕೆ ಏನು ವಾಪಸ್ ಅದಕ್ಕೆ ರಿಯಾಕ್ಷನ್ ಬಂದಿದೆ ಅದನ್ನ ಬರೆಯೋಣ ಓಕೆ ಸೊ ಮೊದಲನೇದಾಗಿ ಬರಿಬಹುದು ಮಹಾರಾಷ್ಟ್ರದಾದ್ಯಂತ ಹೀಗೆ ಅಕ್ರಾಸ್ ಅನ್ನೋದನ್ನ ಹೀಗೆ ತಗೊಂಡಿದ್ದೇನೆ ಏನಾಗಿದೆ ಯಾವತ್ತಾಗಿದೆ ಭಾನುವಾರದಂದು ಮಳೆ ಕಡಿಮೆಯಾಗಿದೆ ಅಥವಾ ಇಳಿಕೆಯಾಗಿದೆ ಏನಾದ್ರೂ ತಗೊಳ್ಳಿ ಕಾಮ ಇದು ಬರಿಬೇಕು ಇವಾಗ ಇದನ್ನ ಹೇಗೆ ಬರೆಯೋದು ತೋರಿಸ್ತಾ ಇದ್ದೀನಿ ಇದು ಕೃಷ್ಣ ಮತ್ತು ಇತರ ನದಿಗಳ ಒಳಹರಿವನ್ನು ಏನ್ ಮಾಡಿದೆ ಕಡಿಮೆ ಮಾಡಿತ್ತು ಹೀಗೆ ತಗೊಳ್ಬಹುದು ಇಸ್ ಓಕೆ ಇದು ಎರಡನೇ ವಾಕ್ಯವಾಗಿತ್ತು ಈಗ ಮೂರನೇ ವಾಕ್ಯದೆಡೆಗೆ ಹೊರಟಿದ್ದೀನಿ ಈ ರೀತಿಯಲ್ಲಿದೆ ಇಂಡಿಯನ್ ಭಾರತೀಯ ನಾವೆಲ್ ಅಂತ ಕೊಟ್ಟಿದ್ದಾರೆ ನೌಕಾ ಎಮರ್ಜೆನ್ಸಿ ತುರ್ತು ರೆಸ್ಪಾನ್ಸ್ ಪ್ರತಿಕ್ರಿಯೆ ಅಂತ ತಗೊಳ್ಬಹುದು ನಾವು ಟೀಮ್ ಅಂತ ಹೇಳಿದ್ದಾರೆ ತಂಡ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಫ್ರಮ್ ದ ನಾವೆಲ್ ಬೇಸ್ ಅಂತ ಕೊಟ್ಟಿದ್ದಾರೆ ನೌಕಾ ಬೇಸ್ ನೆಲೆ ಈ ಫ್ರಮ್ನ ಇಲ್ಲಿ ತಗೊಳ್ತೀವಿ ಇಂದ ರಿಂದ ದಿಂದ ಗಳಿಂದ ಹೇಳ್ಕೊಟ್ಟಿದೀನಲ್ವಾ ಫ್ರಮ್ ಹೇಗ್ ತಗೊಳೋದು ಅಂತ ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ ಇನ್ ಕಾರವಾರ್ ಕಾರವಾರ್ ಹೀಗೆ ತಗೊಳ್ತೀವಿ ಕಾರವಾರ ಅಂತ ಇನ್ ಅಂತ ಕೊಟ್ಟಿದ್ದಾರೆ ಕಾರವಾರದಲ್ಲಿ ಹೀಗೆ ತಗೊಳ್ಬೇಕಿದವಾಕ್ಯುಯೇಟೆಡ್ ಅಂತ ಹೇಳಿದ್ದಾರೆ ಅಂದ್ರೆ ಜಾಗ ಖಾಲಿ ಮಾಡಿಸು ಅಥವಾ ವೆಕೇಟ್ ಮಾಡಿಸು ಆ ಒಂದು ಪ್ರದೇಶವನ್ನ ಸಂಪೂರ್ಣವಾಗಿ ಯಾರು ಇಲ್ಲದೇ ರೀತಿಯಲ್ಲಿ ಮಾಡುವಂಥದ್ದನ್ನ ಇವಾಕ್ಯುಯೇಟ್ ಅಂತ ಹೇಳ್ತೀವಿ ಓಕೆ ಸ್ಥಳಾಂತರಿಸು ಅಂತ ಕೂಡ ಹೇಳಬಹುದು ನಾವು ಅದನ್ನ ತಗೊಳ್ಳೋಣ ಸ್ಥಳಾಂತರಿಸಿದೆ ಸ್ಥಳಾಂತರಿಸಿದೆ ಓಕೆ ನೂರ ಅರವತ್ತು ಪೀಪಲ್ ಅಂತಿರೋದ್ನ ಜನರು ಅಂತ ತಗೊಳ್ಳೋಣ ಫ್ರಮ್ ಟೂ ಫ್ಲಡ್ ಅಫೆಕ್ಟೆಡ್ ವಿಲೇಜಸ್ ಟು ಎರಡು ಫ್ಲಡ್ ಪ್ರವಾಹ ಅಫೆಕ್ಟ್ ಅಂತ ಹೇಳಿದ್ದಾರೆ ಪೀಡಿತ ಅಂತ ತಗೊಳ್ಬಹುದು ವಿಲೇಜಸ್ ಹಳ್ಳಿಗಳು ಅಂತ ತಗೊಳ್ಳೋದಕ್ಕಿಂತಲು ಫ್ರಮ್ ಕೊಟ್ಟಿದ್ದಾರೆ ಹಳ್ಳಿಗಳಿಂದ ಓಕೆ ಈ ಫ್ರಮ್ ನ ಹೀಗ್ ತಗೊಂಡಿದ್ದೀನಿ ಎಲ್ಲಿ ಇನ್ ಉತ್ತರ ಕನ್ನಡ ಅಂತ ಕೊಟ್ಟಿದ್ದಾರೆ ಉತ್ತರ ಹೀಗೆ ತಗೊಳ್ಳೋಣ ಕನ್ನಡ ಅಂತ ಕೊಟ್ಟಿರೋದನ್ನ ಇದನ್ನ ನಾವು ಹೇಗ್ ಬರಿಬಹುದು ಉತ್ತರ ಕರ್ನಾಟಕ ಅಂತ ಬರಿಬಹುದು ಕ್ಲಿಯರ್ ಅಥವಾ ಉತ್ತರ ಕನ್ನಡ ಅಂತಾನೆ ತಗೊಳ್ಳಿ ಬಟ್ ತಗೊಳ್ಳುವಾಗ ಉತ್ತರ ಕನ್ನಡದಲ್ಲಿ ಹಾಗೆ ತಗೊಳ್ಬೇಕು ಇಲ್ಲಿ ನಾನು ಹೇಳ್ದೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಬಹಳಷ್ಟು ಜನ ನಾನು ನೋಡಿದೀನಿ ಇದನ್ನ ಹಾಗಾಗಿ ಹೇಳ್ತಾ ಇದ್ದೀನಿ ಈ ರೀತಿಯಲ್ಲಿ ನಾನು ಅಬ್ರಿವೇಶನ್ ಕೊಟ್ಟು ನಿಮಗೆ ಹೀಗೆ ಏನಾದ್ರು ಕೊಟ್ಟಿರ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲೇ ಇ ಆರ್ ಟಿ ಅಂತ ಬರ್ದ್ ಬಿಡ್ತೀರಾ ಯು ವಿಲ್ ಲೂಸ್ ಮಾರ್ಕ್ಸ್ ಟ್ರಾನ್ಸ್ಲೇಷನ್ ಅಂದ್ರೆ ಇ ಆರ್ ಟಿ ಅನ್ನೋದನ್ನು ಕೂಡ ಕನ್ನಡದಲ್ಲೇ ಬರೀಬಹುದಲ್ವಾ ಹೇಗೆ ಅಂತ ನಾನು ತೋರಿಸ್ತೀನಿ ಬಹಳಷ್ಟು ಜನ ತಪ್ಪು ಮಾಡ್ತೀರಾ ಇವನ್ ನಾನು ಮಾಕ್ ಟೆಸ್ಟ್ ಕೊಡ್ತೀನಲ್ವಾ ಅಲ್ಲೂ ಕೂಡ ನಾನು ಬಹಳಷ್ಟು ಜನಕ್ಕೆ ಇದನ್ನ ಮಾರ್ಕ್ ಮಾಡಿ ಕಳಿಸ್ತೀನಿ ನೋಡಿ ಹೇಗ್ ಬರ್ತಿದ್ದೀರಾ ಅಂತ ಅಂಕಗಳನ್ನ ಕಳ್ಕೊಳ್ತೀರಾ ಹಾಗಾಗಿ ಈ ರೀತಿಯಾದಂತ ತಪ್ಪನ್ನ ಮಾಡಬೇಡಿ ಓಕೆ ಬರೆಯೋಣ ಈಗ ಈ ಒಂದು ಕ್ರಿಯೆ ಅಂದ್ರೆ ಜನರನ್ನ ಬೇರೆ ಕೈ ಎಡೆಗೆ ಸ್ಥಳಾಂತರಿಸ್ತಾ ಇರೋದು ಕಾರವಾರದಲ್ಲಿ ಸೊ ಹಾಗಾಗಿ ಅದೇ ಇಲ್ಲಿನ ಫಸ್ಟ್ ವಿಷಯವಾಗುತ್ತೆ ಬರಿತಾ ಇದ್ದೀನಿ ಕಾರವಾರದಲ್ಲಿ ನೌಕಾನೆಲೆಯಿಂದ ನೂರ ಅರವತ್ತು ಜನರನ್ನು ಎಲ್ಲಿಂದ ಎರಡು ಪ್ರವಾಹ ಪೀಡಿತ ಹಳ್ಳಿಗಳಿಂದ ಮಾಡಲಾಗಿದೆ ಸ್ಥಳಾಂತರಿಸಲಾಗಿದೆ ಆದರೆ ಅದನ್ ಮಾಡಿರೋರು ಯಾರು ಹಳ್ಳಿಗಳಿಂದ ಭಾರತೀಯ ನೌಕಾ ತುರ್ತು ಪ್ರತಿಕ್ರಿಯೆ ತಂಡ ಈಗ ಇ ಆರ್ ಟಿ ಅನ್ನೋದನ್ನ ಬರಿಬೇಕು ಇ ಆರ್ ಟಿ ಕ್ಲಿಯರ ಇ ಆರ್ ಟಿ ಏನ್ ಮಾಡಿದ್ಯಂತೆ ಇಲ್ಲಿ ಓಕೆನಾ ಹಳ್ಳಿಗಳು ಯಾವುದಕ್ಕೆ ಸಂಬಂಧಿಸಿದಂತ ಮೊದಲು ತಗೋಬೇಕು ಹಾಗಾಗಿ ನೂರ ಅರವತ್ತು ಜನರನ್ನು ಉತ್ತರ ಕನ್ನಡದ ಎರಡು ಹಳ್ಳಿಗಳಿಂದ ಇಲ್ಲಿ ಇನ್ ಅಂತ ತಗೊಂಡಿದ್ದೀನಿ ಬಟ್ ಸ್ಟಿಲ್ ಉತ್ತರ ಕನ್ನಡದಲ್ಲಿ ಅಂತ ತಗೊಂಡಿಲ್ಲ ತಗೊಳ್ಬಹುದು ಇಲ್ಲ ಅಂತಲ್ಲ ವಾಕ್ಯ ಸರಿಯಾಗಿ ಕೂರೋದಿಲ್ಲ ನೋಡಿ ನೂರ ಅರವತ್ತು ಜನರನ್ನು ಉತ್ತರ ಕನ್ನಡದಲ್ಲಿ ಎರಡು ಪ್ರವಾಹ ಪೀಡಿತ ಹಳ್ಳಿಗಳಿಂದ ಹೀಗ್ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಇನ್ನ ಬಳಕೆಯನ್ನ ಈ ರೀತಿಯಲ್ಲಿ ಮಾಡಲಾಗಿದೆ ಓಕೆ ತಂಡ ಏನ್ ಮಾಡಿದ್ಯಂತ ಇವರನ್ನೆಲ್ಲ ಸ್ಥಳಾಂತರಿಸಿದೆ ಫುಲ್ ಸ್ಟಾಪ್ ಕ್ಲಿಯರ್ ಓಕೆ ಹೀಗೆ ವಾಕ್ಯವನ್ನ ರಚಿಸ್ಬೇಕು ಆದಷ್ಟು ನೆನಪಿಟ್ಕೊಳ್ಳಿ ವಾಕ್ಯವನ್ನ ಬರಿತಾ ಬರಿತ ನೀವು ನೋಡ್ಕೋಬೇಕು ಯಾವ್ದಾದ್ರು ಪದವನ್ನ ಬಿಟ್ಟಿದ್ದೀವ ಏನು ಎತ್ತ ಯಾವ್ದಾದ್ರು ಜಾಗದ ಹೆಸರನ್ನ ಹೀಗೆ ಕೊಟ್ಟಿದ್ದಾರಾ ಅಥವಾ ಸಂಖ್ಯೆಯನ್ನ ಕೊಟ್ಟಿದ್ದಾರಾ ಎಲ್ಲವನ್ನು ನೆನಪಿನಲ್ಲಿಟ್ಕೊಂಡು ನೀವು ಮುಂದಕ್ಕೆ ಹೋಗ್ಬೇಕಾಗತ್ತೆ ಓಕೆ ಇವತ್ತು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದಂತಹ ಈ ದ ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಕೊಟ್ಟಂತಹ ಪ್ಯಾರಾಗ್ರಾಫ್ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ನೆನಪಿನಲ್ಲಿ ಉಳಿಯುತ್ತೆ ಅಂತ ಅನ್ಕೊಂಡಿದ್ದೀನಿ ನೀವೇನಾದ್ರೂ ಟ್ರಾನ್ಸ್ಲೇಷನ್ ಪ್ರಿಸಿ ಅಥವಾ ಎಸ್ಸೆನ ಬೇಸಿಕ್ ಇಂದ ಕಲಿಬೇಕು ಇದರಲ್ಲಿ ಏನಾದರೂ ಡೌಟ್ಸ್ ಇದೆ ಅಂತ ಇದರಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನೀವು ಕ್ಲಾಸಸ್ಗೆ ಜಾಯಿನ್ ಆಗಬಹುದು ವಿಡಿಯೋ ಇಷ್ಟಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಚಾನೆಲ್ ಗೆ ಹೊಸಬ್ರಿದ್ದೀರಾ ಅಂತ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಹ್ಯಾಪಿ ಲರ್ನಿಂಗ್